हेलो नमस्कार, नानु नंदन। नीवु नोड्ता इदीरा नम दुनिया नम इष्ट। ಸ್ನೇಹಿತರೆ, ಇತ್ತೀಚೆಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ ಆ್ಯಂಡ್ ವೈರಲ್ ನ್ಯೂಸ್ ಯಾವುದು ಅಂತಂದರೆ, ಡಿಯರ್ ಬ್ರೋ ಅವರನ್ನು ಜೀ ಕನ್ನಡದ ವೀಕೆಂಡ್ ವಿತ್ ರಮೇಶ್ ಶೋಗೆ ಗೆಸ್ಟಾಗಿ ಇನ್ವೈಟ್ ಮಾಡೋ ವಿಚಾರದಲ್ಲಿ ಜೀ ಕನ್ನಡದ ಹೆಡ್ ಸೊ ರಾಘವೇಂದ್ರ ಹುಣಸೂರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬಗ್ಗೆ ತುಂಬಾ ಇಲ್ಲಿ ಡಿಸ್ಕಷನ್ ಆಗ್ತಿದೆ, ಆ ಒಂದು ವಿಚಾರಗಳ ಬಗ್ಗೆ. ಸೊ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಭೇಟಿ ಕೊಡ್ತಿರೋರಾದರೆ ಸೊ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಇತ್ತೀಚೆಗೆ ಜೀ ಕನ್ನಡದ ಮಾರ್ಕೆಟಿಂಗ್ ಹೆಡ್ ಆಗಿರ್ತಕ್ಕಂಥ ರಾಘವೇಂದ್ರ ಹುಣಸೂರ್ ಅವರು ಡಿಯರ್ ಬ್ರೋ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪರ ವಿರೋಧ ಅನ್ನೋದು ತುಂಬ ಚರ್ಚೆ ಆಗ್ತಿದೆ. ಸೊ ಅದ್ರ ಬಗ್ಗೆ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ನಾನು ಮುಂಚೆ ನಿಮಗೊಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಕನ್ನಡದ ಟಾಪ್ ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ಇಲ್ಲಿ ನಾವು ಮಾತಾಡೋದಾದರೆ, ಸೊ ಇದರ ಮೊದಲ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಮೀಡಿಯಾ ಮಾಸ್ಟರ್ಸ್. ಇದರ ಒಟ್ಟು ಸಬ್ಸ್ಕ್ರೈಬರ್ ಸಂಖ್ಯೆ 23,60,000. ಹಾಗೆ ಇನ್ನು ಎರಡನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂತಂದರೆ ಟೆಕ್ ಫಾರ್ ಯು. ಸೊ ಇದರ ಒಟ್ಟು ಸಬ್ಸ್ಕ್ರೈಬರ್ಸ್ 16,96,000. ಆದರೆ ಇನ್ನು ಮೂರನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಮಸ್ತ್ ಮಗ, ಒಟ್ಟು ಸಬ್ಸ್ಕ್ರೈಬರ್ಸ್ 16,46,000. ಹಾಗೆ ಡಿಯರ್ ಬ್ರೋರ ಒಟ್ಟು ಸಬ್ಸ್ಕ್ರೈಬರ್ಸ್ 13,90,000. ಆದರೆ ಕಲಾ ಮಾಧ್ಯಮದ ಒಟ್ಟು ಸಬ್ಸ್ಕ್ರೈಬರ್ಸ್ 11,60,000. ಮತ್ತು ಚರಿತ್ರೆಯ ಒಟ್ಟು ಸಬ್ಸ್ಕ್ರೈಬರ್ಸ್ 11,30,000. ಸ್ನೇಹಿತರೆ, ಈ ಒಂದು ಯೂಟ್ಯೂಬಲ್ಲಿ ಏನು ಅಂತಂದರೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಏರಿಯಾದಲ್ಲಿ ಸೊ ಅವರದ್ದೇ ಆದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇಲ್ಲಿ ಮೀಡಿಯಾ ಮಾಸ್ಟರ್ಸ್ ಆಗಿರ್ಬೋದು, ಕಲಾ ಮಾಧ್ಯಮ ಆಗಿರ್ಬೋದು, ಡಿಯರ್ ಬ್ರೋ ಆಗಿರ್ಬೋದು, ಚರಿತ್ರೆ ಆಗಿರ್ಬೋದು, ಮತ್ತು ಮಸ್ತ್ ಮಗ ಆಗಿರ್ಬೋದು, ನ್ಯೂಸ್ ಫಸ್ಟ್ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಏನು ಅಂತಂದರೆ ಜನರಿಗೆ ಮಾಹಿತಿಯನ್ನು ನೀಡ್ತಿದೆ, ಅಷ್ಟೇ ಒಂದು ಎಂಟರ್ಟೈನ್ಮೆಂಟನ್ನು ನೀಡ್ತಿದೆ. ಹಾಗೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಸೊ ಒಂದು ಅಲ್ಟಿಮೇಟ್ ಗೋಲ್ ಏನಾಗಿರುತ್ತೆ ಅಂತಂದರೆ ಜನರಿಗೆ ಎಂಟರ್ಟೈನ್ಮೆಂಟ್ ಆರ್ ಇನ್ಫಾರ್ಮೇಷನ್ ನೀಡೋದೇ ಆಗಿರುತ್ತೆ. ಸೊ ಈಗ ಡಿಯರ್ ಬ್ರೋ ಮಾಡ್ತಿರೋದು ಅಷ್ಟೇ, ಅವರು ಯಾವುದೋ ಒಂದು ಸ್ಟ್ರೇಂಜ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಎಂಟರ್ಟೈನ್ಮೆಂಟು ಕೂಡ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಕೂಡ ಮಾಡ್ತಿರೋದು ಅದೇನೆ, ಇಲ್ಲ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಇಲ್ಲ ಇನ್ಫಾರ್ಮೇಷನ್ನ ಕೊಡಬೇಕು. ನಿಜ ಅಲ್ವಾ? ಇತ್ತೀಚೆಗೆ ಒಬ್ಬ ಯೂಟ್ಯೂಬರ್ ಜೀ ಕನ್ನಡದ ಮಾರ್ಕೆಟಿಂಗ್ ಹೆಡ್ ಸೊ ರಾಘವೇಂದ್ರ ಹುಣಸೂರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಡಿಯರ್ ಬ್ರೋ ಅವರನ್ನು ನೀವು ಯಾಕೆ ವೀಕೆಂಡ್ ವಿತ್ ರಮೇಶ್ ಶೋಗೆ ಇನ್ವೈಟ್ ಮಾಡಲಿಲ್ಲ ಆಸ್ ಎ ಗೆಸ್ಟ್ ಆಗಿ ಅಂತ ಅಂದಾಗ, ಸೊ ಅವರು ಕೂಡ ಬರ್ತಾರ ಕರೆಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ. ಸದ್ಯಕ್ಕೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ಗೊತ್ತಾ? ಗೊತ್ತಿಲ್ಲ ಸರ್. ಸೊ ಟೆಲಿವಿಷನ್ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಅನಿಮಲ್ ಆಲ್ಟುಗೆದರ್. ನಾವೇನು ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಈ ಒಂದು ಸ್ಟೇಟ್ಮೆಂಟನ್ನು ನಾವು ಅಬ್ಸರ್ವ್ ಮಾಡಿದಾಗ ಫಸ್ಟ್ ಟೂ ವರ್ಡ್ಸ್ ಏನಿದೆಯಲ್ಲ, ಸೊ ಇದು ತುಂಬಾ ಎಲ್ಲರಿಗೂ ಕೂಡ ಹರ್ಟ್ ಆಗುವಂಥದ್ದು. ಒಂದು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಆಡಬೇಕಾದ್ರೆ ಎಷ್ಟೊಂದು ಜಾಗರೂಕತೆಯಿಂದ ಇರಬೇಕು ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟೇ ಸಾಕ್ಷಿಯಾಗುತ್ತೆ. ಸೊ ನೆಕ್ಸ್ಟ್ ಅವರು ಮಾತನ್ನು ಹೇಳ್ತಾರೆ, ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆಯಲ್ಲ, ಅದರ ಒಂದು ರೀಚಿಂಗ್ ಕೆಪ್ಯಾಸಿಟಿ ತುಂಬ ಲೋ ಇದೆ ಅಂತ. ಅಂದರೆ ಈಗ ಅವ್ರು ಹೇಳಿರೋ ಅರ್ಥ ಏನಿದೆ ಅಂತಂದರೆ, ಸೊ ಡಿಯರ್ ಬ್ರೋ ಅಂತಕ್ಕಂಥವ್ರು ಸೊ ಕೆಲವ್ರಿಗೆ ಮಾತ್ರ ಗೊತ್ತು, ಕೆಲವೊಂದು ಎಷ್ಟೋ ಒಂದು ಪ್ರದೇಶದಲ್ಲಿ ತುಂಬ ಇಂಟೀರಿಯರ್ ಇರ್ತಾರೆ, ಅನ್ಎಜುಕೇಟೆಡ್ ಪರ್ಸನ್ಸ್ ಇರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಕೂಡ ಡಿಯರ್ ಬ್ರೋ ಅಂದರೆ ಯಾರು ಅಂತ ತಿಳಿದಿರೋದಿಲ್ಲ. ಸೊ ಇಂತಹ ಒಂದು ಕನೆಕ್ಷನ್ ಇಟ್ಕೊಂಡು ರಾಘವೇಂದ್ರ ಹುಣಸೂರ್ ಅವರು ಹೇಳಿದ್ದಾರೆ. ಆ್ಯಕ್ಚುಲಿ ಇವರು ಕೊಟ್ಟಿರ್ತಕ್ಕಂಥ ಒಂದು ಜಸ್ಟಿಫೈ ಏನಿದೆಯಲ್ಲ, ಸೊ ಅದು ರಾಂಗ್ ಇಲ್ಲ, ಆದರೆ ಆ ಎರಡು ಪದಗಳನ್ನು ಬಳಕೆ ಮಾಡಿದೆಯಲ್ಲ, ಸೊ ಅದು ಪ್ರತಿಯೊಬ್ಬರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಡಿಯರ್ ಬ್ರೋ ಅವ್ರ ಬಗ್ಗೆ ನಾವು ಮಾತಾಡೋದಾದರೆ, ಸೊ ಇವರ ವಯಸ್ಸು 22 ವರ್ಷ, ಇವರ ನಿಜವಾದ ಹೆಸರು ಗಗನ್, ತಂದೆ ಹೆಸರು ಶ್ರೀನಿವಾಸ್. ಸ್ನೇಹಿತರೆ, ಇಷ್ಟೊಂದು ಕಡಿಮೆ ವಯಸ್ಸಿಗೆ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ ಏನಿದೆಯಲ್ಲ, ಸೊ ಎಲ್ಲರೂ ಕೂಡ ಮೆಚ್ಚುವಂಥದ್ದು, ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಅದು ಇನ್ಸ್ಪಿರೇಷನ್ ಆಗುತ್ತೆ. ಆದರೆ
ಸೊ ಒಂದು ಚಾನೆಲ್ನಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತಂದರೆ ಸೊ ಅದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಟಿ ಆರ್ ಪಿ. ಸೊ ಒಂದು ಚಾನಲನ್ನು ಶುರು ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಆ ಅಮೌಂಟು ವಾಪಸ್ ಬರುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಫಸ್ಟ್ ಅವ್ರು ಯೋಚನೆ ಮಾಡ್ತಾರೆ. ಸೊ ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡ್ತೀವಿ ಅಂತಂದರೆ ಆ ಒಂದು ಪ್ರೋಗ್ರಾಮ್ನ ಸೊ ಒಂದು ಟಿ ಆರ್ ಪಿ ರೇಟ್ ಏನಿದೆಯೋ ಅನ್ನೋದು ಪ್ರಶ್ನೆ ಮಾಡ್ತಾರೆ. ಸೊ ಮತ್ತು ಈಗ ಆ ಒಂದು ವೀಕೆಂಡ್ ವಿತ್ ರಮೇಶ್ ಆ ಒಂದು ಶೋ ಇದುವರೆಗೂ ಕೂಡ 4 ಸೀಸನ್ಸ್ ಆಗಿದೆ. ಸೊ 4 ಸೀಸನ್ಸಿಂದ 5ನೇ ಸೀಸನ್ ಕಂಟಿನ್ಯೂ ಆಗ್ತಿದೆ ಅನ್ನೋ ರೀಸನ್ ಏನು ಅಂತಂದರೆ ಆ ಒಂದು ಶೋನ ಟಿ ಆರ್ ಪಿ ರೇಟಿಂಗ್, ದಟ್ ಮೀನ್ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ಬರುತ್ತೆ. ಹಾಗಾದರೆ ಒಂದು ವೇಳೆ ಸೊ ಈಗ ಡಿಯರ್ ಬ್ರೋ ಅನ್ನೋರು ತುಂಬ ಲಿಮಿಟೆಡ್ ಜನರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಯಾರಿಗೆ ಅಂತಂದರೆ ಅವರ ಒಂದು ಸಬ್ಸ್ಕ್ರೈಬರ್ಸ್ ಯಾರಿದ್ದಾರಲ್ವಾ ಆ ಸಬ್ಸ್ಕ್ರೈಬರ್ಸ್ ಮಾತ್ರನೇ ಅವ್ರ ಬಗ್ಗೆ ತಿಳಿದಿರುತ್ತೆ. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ ಜನರಿಗೆ ಹೇಗೆ? ಒಂದು ವೇಳೆ ನೀವು ಯಾರಾದರೂ ಒಬ್ಬ ಸ್ಟ್ರೇಂಜ್ ಪರ್ಸನನ್ನು ಕರ್ಕೊಂಬಂದು ನೀವು ಆ ಒಂದು ಸೀಟಲ್ಲಿ ಕೂರಿಸಿದ್ರೆ ಆ ಒಂದು ಚಾನಲ್ನ ಒಂದು ಟಿ ಆರ್ ಪಿ ರೇಟಿಂಗ್ ಅನ್ನೋದಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಈ ಒಂದು ಆ್ಯಂಗಲ್ನಲ್ಲಿ ಕೂಡ ಆ ಒಂದು ಚಾನಲ್ ಅವರು ನೋಡ್ತಾರೆ. ಈ ಒಂದು ವಿಚಾರವಾಗಿ ಸೊ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು 100% ಅಕ್ಸೆಪ್ಟೇಬಲ್ ಅಲ್ವೇ ಅಲ್ಲ. ಅಂದರೆ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಪೊಸಿಷನಲ್ಲಿರಬೇಕಾದ್ರೆ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಸೊ ನಾವು ಯಾವ ಒಂದು ಮಾತನ್ನು ಮಾತಾಡ್ತೀವಿ, ಯಾವ ಒಂದು ಪದಗಳನ್ನು ಬಳಕೆ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಸ್ವಲ್ಪ ದಾರಿ ಬಿಡಿ ಅನ್ನೋದಕ್ಕಿಂತ ಏಯ್ ಹೋಗೋ ಕಡೆ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ಸೊ ಪ್ರತಿಯೊಬ್ಬರೂ ಕೂಡ ಒಂದು ಸ್ವಾಭಿಮಾನದಿಂದನೇ ಅವರು ಬದುಕು ನಡೆಸ್ತಾ ಇರ್ತಾರೆ. ಸೊ ಒಂದು ಚಾನಲ್ ಅಂತಂದರೆ ನೀವು ಪಬ್ಲಿಕ್ ನೋಡಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ ಇರುತ್ತಾ? ಸೊ ಯಾವುದೇ ಒಂದು ಶೋ ಇಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಆ ಒಂದು ಶೋ ಆ್ಯಂಕರ್ ಎಷ್ಟು ಮುಖ್ಯನೋ ಅಲ್ಲಿ ವ್ಯೂವರ್ಸು ಕೂಡ ಅಷ್ಟೇ ಮುಖ್ಯ. ಒಂದು ವೇಳೆ ವ್ಯೂವರ್ಸ್ ನಿಮ್ಮ ಒಂದು ಶೋನ ನೋಡಲಿಲ್ಲ ಅಂತಂದರೆ ಸೊ ನಿಮ್ಮ ಶೋ ಅಲ್ಲಿ ಬೀಳೋದು ಕನ್ಫರ್ಮೇ ಅಲ್ವಾ? ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದರೆ ಪ್ರತಿಯೊಬ್ಬರ ಫೀಲಿಂಗ್ಸನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ, ಸೊ ಒಬ್ಬ ಯೂಟ್ಯೂಬರ್ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಅಂತ ಮಾತಾಡ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆ ಅವರು ಇನ್ಸ್ಪಿರೇಷನ್ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಇಲ್ಲಿ. ಆದರೆ ಸೊ ಒಬ್ಬ ನಿಜವಾದ ವೀಕೆಂಡ್ ವಿತ್ ರಮೇಶ್ ಆ ಒಂದು ಪ್ರೋಗ್ರಾಮ್ ಇಂಟೆನ್ಷನ್ ಏನು ಅಂತಂದರೆ ಈ ಒಂದು ಸಮಾಜದಲ್ಲಿ ಏನು ಸಾಧನೆ ಮಾಡಿದಾರಲ್ಲ ಆ ಒಂದು ಸಾಧನೆಯ ಬಗ್ಗೆ ಜನರಿಗೆ ತಿಳಿಸುವುದಾದ ಉದ್ದೇಶ ಆಗಿದೆ. ಸೊ ಅದು ಟಿ ಆರ್ ಪಿ ಇರ್ಬೋದು. ಸೊ ಟಿ ಆರ್ ಪಿ ಮತ್ತು ಮಾಹಿತಿಯನ್ನು ಕೊಡೋ ಎರಡು ಅದರ ಚಾನಲ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿರುತ್ತೆ. ಸೊ ಆ ಒಂದು ಪ್ರೋಗ್ರಾಮ್ಗೆ ನಾವು ಕರೆಸಿದಂಗೆ ಗೆಸ್ಟ್ಗಳನ್ನು ನೋಡ್ಕೊಂಬಿಡೋಣ. ಆ ಒಂದು ಪ್ರೋಗ್ರಾಮ್ಗೆ ಪ್ರಥಮ ಸಾಧಕರಾಗಿ ನಮ್ಮ ಅಪ್ಪು ಸರ್ ಬಂದಿದ್ದರು. ಸೊ ಹಾಗೆ ನಾವು ಖಡಕ್ ಪೊಲೀಸ್ ಆಫೀಸರ್ ಆಗಿರ್ತಕ್ಕಂಥ ಅಶೋಕ್ ಕುಮಾರ್ ಸರ್ ಮತ್ತು ಶಂಕರ್ ಬಿದ್ರಿ ಸರ್ ಬಂದಿರ್ತಾರೆ. ಅಷ್ಟೇ ಅಲ್ಲದೆ ದರ್ಶನ್ ಸರು, ಇನ್ಫೋಸಿಸ್ ಸಂಸ್ಥಾಪಕರಾದ ಶ್ರೀ ನಾರಾಯಣ ಮೂರ್ತಿ ಅವರು ಬಂದಿರ್ತಾರೆ. ಇನ್ನು ನಮ್ಮ ಫಿಲಮ್ ಹೀರೋಗಳಾದ ರಾಕಿಂಗ್ ಸ್ಟಾರ್ ಯಶ್ ಇರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಇರ್ಬೋದು, ಶ್ರೀಮುರುಳಿ ಆಗಿರ್ಬೋದು, ಈ ಥರ ಅನೇಕ ಒಂದು ವ್ಯಕ್ತಿಗಳನ್ನು ಆ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡ್ತಾರೆ ಅಂತಂದರೆ ಸೊ ಅದರ ಉದ್ದೇಶ ಏನು ಅಂತಂದರೆ ಆ ಒಂದು ಸ್ಟೋರಿ ಬೇರೆಯವರಿಗೆ ಇನ್ಸ್ಪೈರ್ ಆಗಲಿ ಅಂತ. ಆಯಿತಾ? ಸೊ ಈಗ ಡಿಯರ್ ಬ್ರೋ ಅವರ ಏಜ್ ಏನಾಗಿದೆ ಅಂತ, ಜಸ್ಟ್ 22 ವರ್ಷ. ಇವರು ಇನ್ನೂ ಸಾಧನೆ ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ಸೊ ಮೇ ಬಿ ಇವರು ಪೋಸ್ಟ್ ಮಾಡಿರ್ತಕ್ಕಂಥ ವಿಡಿಯೋಸು ಜಸ್ಟ್ ಅರೌಂಡ್ 110 ಇದೆ. ಸೊ 110 ವಿಡಿಯೋಗಳನ್ನ ಮಾತ್ರ ಪೋಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಬಂದಿರತಕ್ಕಂಥ ವ್ಯೂಸ್ ಒಳ್ಳೆ ಚೆನ್ನಾಗಿದೆ. ಆದರೆ ಆ ಒಂದು ವಿಡಿಯೋಗಳಿಂದ ಎಷ್ಟು ಜನ ಇನ್ಸ್ಪೈರ್ ಆಗ್ತಿದ್ದಾರೆ ಅನ್ನೋದು ಕೂಡ ಅಲ್ಲಿ ಮುಖ್ಯ ಆಗುತ್ತೆ. ಸೊ ಆ ಒಂದು ರೀಸನಿಂದ ಮೇ ಬಿ ಡಿಯರ್ ಬ್ರೋ ಅವರು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿ. ಅದೇ ರೀತಿಯಾಗಿ ಯಾವ ಒಂದು ಚಾನಲ್ ಸೊ ಡಿಯರ್ ಬ್ರೋ ಅವರು ಮಾಡಬೇಕಾಗಿರ್ತಕ್ಕಂಥ ಸಾಧನೆಗಳು ಇನ್ನೂ ತುಂಬ ಇದೆ ಅಂತ ಹೇಳಿದ್ರಲ್ಲ, ಆದಷ್ಟು ಬೇಗ ಅವರು ಆ ಒಂದು ಸೀಟಲ್ಲಿ ಕೂರಲಿ ಅಂತ ಸೊ ನಮಗೂ ಕೂಡ ಆಸೆ ಇದೆ. ಸೊ ಆದಷ್ಟು ಬೇಗ ಆ ಒಂದು ಕೆಲಸ ಬೇಗ ಆಗಲಿ ಅಂತ ಸೊ ನೋಡೋಣ. ಸೊ ಮತ್ತೆ ಇಷ್ಟೆಲ್ಲ ಹೇಳ್ತಾ ಸ್ನೇಹಿತರ ಇಷ್ಟೊತ್ತು ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ಜಸ್ಟ್ ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಸೊ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.